ನಗುತ್ತ ನಗುತ್ತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ನಮ್ಮ ಕೋಣನಕುಟ್ಟೆ ವರ್ಣ ಕಾಂಗ್ರೆಸ್ನ ಹಿರಿಯ ಮುಖಂಡರು ನಮ್ಮ ಆತ್ಮೀಯ ಸ್ನೇಹಿತರು ಚಂದ್ರೂರು ಅವ್ರಿಗೆ ಇವತ್ತು 46ನೇ 45ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಈ ಭಾಗದಲ್ಲಿ ಜನಗಳಿಗೆ ಸ್ಪಂದಿಸಿ ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಸಮಾಜಕ್ಕೆ ಅಗತ್ಯವಾದ ಒಂದು ಪರಿಸರಕ್ಕೆ ಒಂದು ಗಿಡ ನೆಡುವ ಕಾರ್ಯಕ್ರಮ ಇರ್ಬೋದು, ಮಕ್ಕಳಲ್ಲಿ ಶಾಲಾ ಮಕ್ಕಳಿಗೆ ಒಂದು ಪ್ರತಿಭಾ ಒಂದು ಪುರಸ್ಕಾರ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಅವ್ರಿಗೆ ಅವರು ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ಕೊಳ್ತಾರೆ. ಎಲ್ಲ ನನ್ನ ಸ್ನೇಹಿತರು, ನನಗೆ ಈಗ 4-5 ವರ್ಷದಿಂದ ಯಾವಾಗ ಈ ರಾಜಕೀಯ ಜೀವನಕ್ಕೆ ನಾವು ಕಾಲಿಟ್ಟವೋ, ನನಗೆ ದೊಡ್ಡವ್ರಿಗಿಂತ ನನ್ನ ಸ್ನೇಹಿತರು ಇದ್ದಾರಲ್ಲ ಅವ್ರು ನನಗೆ ಮೇಯ್ನು. ಯಾಕೆಂದರೆ ಅದರಲ್ಲೂ ಸ್ಟಾರ್ಟ್ ಮಾಡಿದ್ದು ನಮ್ಮ ಬೀರಣ್ಣ, ನಮ್ಮ ಗ್ಯಾಂಗ್ ಇದೆ, ಅವನು ಸ್ಟಾರ್ಟ್ ಮಾಡ್ದ. ಅದನ್ನು ಅಲ್ಲಲ್ಲೂ 4 ವರ್ಷದಿಂದ ಸತತವಾಗಿ ನನ್ನ ಎವ್ರಿ ಇಯರು ಹೊರನಾಡಲ್ಲಿ ಇರ್ತಾಯಿದ್ದೆ. ಈ ದಿವಸ ನಮ್ಮ ಲಲ್ಲೂ ಏನು ಮಾಡ್ದ, ಒಂದು ಏನಾರು ಒಂದು ಗಿಡ ನೆಡೋದಾಗಲಿ, ಒಂದು ಕಬಡ್ಡಿ ಪ್ರೋಗ್ರಾಮ್ ನಡೆಸೋದೇ ಆಗಲಿ, ಜನಗಳಿಗೆ ಸ್ಪಂದನೆ ಆಗೋವಂಥದ್ದು ಏನಾರು ಒಂದು ಕಾರ್ಯಕ್ರಮ ಇಟ್ಕೊತಾನೆ. ಒಳ್ಳೊಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ದೆ 4 ವರ್ಷ ನನ್ನ ಲೈಫ್ನಲ್ಲಿ. ನಾನು ಮರೆದಿದ್ದ ಥರ ಒಂದೊಂದು ಏನಾದ್ರು ಒಂದು ಕಾರ್ಯಕ್ರಮ ಇಟ್ಕೊಂಡಿದೆ, ಅವನಿಗೆ ನಾನು ಚಿರಋಣಿ ಆಗಿರ್ತೀನಿ. ನಾನು ಎಲ್ಲರಿಗೂ ಚಿರಋಣಿನೇ, ಅದರಲ್ಲೂ ಲಲ್ಲೂ ಒಂದು ಏನಾದ್ರು ವಿಶೇಷವಾಗಿ ಏನಾದ್ರು ಒಂದು ಮಾಡಿದ್ದಾನೆ ಅವನಿಗೆ ಚಿರಋಣಿ ಆಗಿರಬೇಕು. ನನ್ನ ವಾರ್ಡಲ್ಲಿ ನಾನು ಸೋತಿದ್ದೀನಿ, ಹಾಗೆ ರಮೇಶ್ ಅಣ್ಣನೂ ಸೋತಿದ್ದಾರೆ ಕಾಂಗ್ರೆಸ್ಸಿಂದ. ಎಲ್ರಿಗೂ ಕೇಳ್ಕೊಳ್ತೀನಿ, ಒಳ್ಳೆ ವ್ಯಕ್ತಿ ರಮೇಶ್ ಅಣ್ಣನ ಗೆಲ್ಲಿಸ್ಬೇಕಾಗಿತ್ತು, ಸೋತಿದ್ದಾರೆ. ನೆಕ್ಸ್ಟ್ ಟೈಮ್ ಅವ್ರಿಗೆ ಒಳ್ಳೇದಾಗಲಿ. ನನ್ನ ವಾರ್ಡ್ನ ಎಲ್ಲ ಮತಬಾಂಧವ್ರಿಗೆ ಕೇಳ್ಕೊಳ್ಳೋದಷ್ಟೇ, ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳಿ, ಕೆಲಸ ಮಾಡೋದು ಒಂದು ಅನುಕೂಲ ಮಾಡಿಕೊಡಿ. ಮುಂದಿನ ಸಾರಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಈ 5 ವರ್ಷದಲ್ಲಿ ಮುಂದಿನ ಸಾರಿ ನಾನು ಬರ್ಬೋದು. ನಾನು BBMP ಎಲೆಕ್ಷನ್ ಇದೆ, MP ಎಲೆಕ್ಷನ್ ನಮ್ಮ DK ಸುರೇಶ್ ಅಣ್ಣವರು ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಒಳ್ಳೊಳ್ಳೆ ನಮ್ಮ ಭಾಗದಲ್ಲಿ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಹೆಚ್ಚು ಒಲವು ಪಡಿ, ಎಲ್ಲರೂ ಇಷ್ಟಪಡಿ. ನಾವು ವರ್ಷವೂ ನಾವು ಅದ್ದೂರಿಯಾಗಿ ಚಂದ್ರಣ್ಣನ ಹುಟ್ಟುಹಬ್ಬನ ಆಚರಿಸ್ತೀರಿ. ಕೋಣಗುಂಟೆ ಕರ್ಣನೇ ಅಂತ ಹೆಸರು ಬಂದಿದೆ ಅವರಿಗೆ. ಈ ಸರಿ 45ನೇ ವರ್ಷದ್ದು ಹುಟ್ಟುಹಬ್ಬ ಶುಭಾಶಯ. ವಿನೋದ್ ಅಂತೇಳಿ, ಶುಭಾಶಯ ಯುವ ಸಂಘಟನೆಯ ರಾಜ್ಯಾಧ್ಯಕ್ಷರು, ಸೋಷಿಯಲ್ ಸರ್ವಿಸಲ್ಲಿ ನನ್ನ ಕೈ ಇದ್ದಾರೆ. ನೆಕ್ಸ್ಟ್ ಟೈಮು ಅವ್ರಿಗೆಲ್ಲ ಎಲೆಕ್ಷನ್ನಲ್ಲಿ ಜನ ಎಲ್ಲ ಒಳ್ಳೆ ಸ್ಪಂದನೆ ಕೊಡಬೇಕು.